ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದ ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ಎಲಿಮಿನೇಷನ್ ಚೇಂಬರ್ ಈ ಬಾರಿ ನಮಗೆ ಯುಕೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಬಟ್ ಈಗ ಯು ಕೆ ಅಲ್ಲಿ ನಮಗೆ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಎಸ್ ರೆಸಲ್ ವುಡ್ಸ್ ಅವರು ಹೇಳ್ತಿರೋ ಪ್ರಕಾರ ಯು ಕೆ ಅಲ್ಲಿ ಎಲಿಮಿನೇಷನ್ ಚೇಂಬರ್ ನ ಮಾಡೋದಕ್ಕೆ ಡಬ್ಲ್ಯೂಬ್ಲ್ಯೂ ಅವರು ಡಿಸ್ಕಶನ್ಸ್ ನಡೆಸಿದ್ರಂತೆ ಬಟ್ ಯು ಕೆ ಅವರೇ ಇಲ್ಲ ನಮಗೆ ಎಲಿಮಿನೇಷನ್ ಚೇಂಬರ್ ಬೇಡ ನಮಗೆ ಅದಕ್ಕಿಂತ ಇನ್ನ ಮ್ಯಾಸಿವ್ ಇವೆಂಟ್ಸ್ ಅದರಿಂದ ಈ ಬಾರಿ ಎಲಿಮಿನೇಷನ್ ಚೇಂಬರ್ ಯು ಕೆ ಅಲ್ಲಿ ಆಗೋದ್ ಬೇಡ ಅಂದ್ರಂತೆ ಅಂಡ್ ಅದರಿಂದನೇ ಈ ಬಾರಿ ಎಲಿಮಿನೇಷನ್ ಚೇಂಬರ್ ನಮಗೆ ಕೆನಡಾದಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ ಸೊ ಯು ಕೆ ಅಲ್ಲಿ ಡಬ್ಲ್ಯೂ ಅವರು ಹೋಗಿ ಡಿಸ್ಕಷನ್ಸ್ ಗಳನ್ನ ನಡೆಸಿದ್ದಾರೆ ಬಟ್ ಯು ಕೆ ಗವರ್ನಮೆಂಟ್ ಗೆ ಎಲಿಮಿನೇಷನ್ ಚೇಂಬರ್ ಗಿಂತನೂ ಕೂಡ ಮ್ಯಾಸಿವ್ ಡಬ್ಲ್ಯೂ ಇವೆಂಟ್ ಗಳು ಅಲ್ಲಿ ನಡಿಬೇಕಂತೆ ಅಂಡ್ ಅದರಿಂದನೇ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಯು ಕೆ ಇಂದ ಶಿಫ್ಟ್ ಆಗಿ ಕೆನಡಾದಲ್ಲಿ ಆಗೋದಕ್ಕೆ ಹೋಗ್ತಾ ಇದೆ ಅಂಡ್ ಈ ಬಾರಿ ಎಲಿಮಿನೇಷನ್ ಚೇಂಬರ್ ಕೆನಡಾದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಗೈಸ್ ಯು ಕೆ ಅವರು ಎಲಿಮಿನೇಷನ್ ಚೇಂಬರ್ ನ ಬೇಡ ಅಂದಿದಾರಲ್ಲ ಡಬ್ಲ್ಯೂ ಅವರು ಯಾವ ಬಿಗ್ ಇವೆಂಟ್ ನ ಯು ಕೆ ಅಲ್ಲಿ ಮಾಡಿಸ್ತಾರೆ ಅಂತ ಕಾದ್ ನೋಡ್ಬೇಕು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂಮ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಒಂದು ಬ್ರೂಟಲ್ ಮ್ಯಾಚ್ ನ ಕೊಟ್ಟಂತ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಇಲ್ಲಿವರೆಗೂ ಕೂಡ ನಮಗೆ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಕ್ತಿಲ್ಲ ನಮ್ಮ ಸಿಎಂ ಪಂಕ್ ಅವರು ಬಂದು ಅವರು ಕೂಡ ಒಂದು ಬ್ರೇಕ್ ನ ತಗೋತೀನಿ ಅಂತ ಹೋಗಿದ್ದಾರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಷ್ಟೊತ್ತಿಗೆ ನಮ್ಮ ಸಿಎಂ ಪಂಕ ಅವರು ರಿಟರ್ನ್ ಆಗ್ತಾರೆ ಸರ್ವೈವರ್ ಸೀರೀಸ್ ಅಲ್ಲಿ ಅವರ ಒಂದು ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಫ್ಯಾಮಿಲಿ ಮೆಂಬರ್ ಯಾರೋ ತೀರ್ ಹೋಗಿದ್ದಾರಂತೆ ಅಂಡ್ ಅದರಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಮನೆಯಲ್ಲೇ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಅದೆಲ್ಲ ಸಿಚುಯೇಷನ್ಸ್ ಗಳು ಕಳೆದಾದ್ಮೇಲೆ ನಮಗೆ ಕ್ರೌನ್ ಜುವೆಲ್ ಮುಗಿದ ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಕಾಣಿಸ್ಕೋತಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ತನ್ನ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಒಂದು ಮಿಕ್ಸ್ಡ್ ಟ್ಯಾಕ್ ಟೀಮ್ ಮ್ಯಾಚ್ ನ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಲಿವ್ ಮಾರ್ಗನ್ ಅವರ ಪ್ರಕಾರ ಇದು ಅವರ ಮಿಕ್ಸ್ಡ್ ಟ್ಯಾಕ್ ಟೀಮ್ ಮ್ಯಾಚ್ ಅಲ್ಲಿ ಡ್ರೀಮ್ ಮ್ಯಾಚ್ ಅಂತೆ ಎಸ್ ಅವ್ರು ಏನು ಹೇಳಿದ್ರು ಅಂದ್ರೆ ನಾನು ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಇಬ್ಬರೂ ಕೂಡ ಸೇರಿಕೊಂಡು ನೆಕ್ಸ್ಟ್ ಇಯರ್ ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನಿಂಗ್ ಏಜ್ ಅಲ್ಲಿ ಹಾಗೆ ಸಿ ಎಂ ಪಂಕ್ ಅವ್ರನ್ನ ಫೇಸ್ ಮಾಡಬೇಕು ಅನ್ಕೊಂಡಿದೀವಿ ಇದು ನಮ್ಮ ಡ್ರೀಮ್ ಮ್ಯಾಚ್ ಅಂತ ಲಿವ್ ಮಾರ್ಗನ್ ಅವರು ತಿಳಿಸಿದ್ದಾರೆ ಸೊ ನಮ್ಮ ಲಿವ್ ಮಾರ್ಗನ್ ಅವರಿಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಎಜಲ್ಲಿ ಹಾಗೆ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡಬೇಕಂತೆ ಒಂದು ಮಿಕ್ಸ್ ಟ್ಯಾಕ್ ಟೀಮ್ ಮ್ಯಾಚ್ ಅಲ್ಲಿ ಹಂಗ್ ನೋಡೋದಾದ್ರೆ ಈ ಐಡಿಯಾನು ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಪ್ ಡೇಟ್ ಕಡೆ ಬರೋದಾದ್ರೆ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಇವರಿಬ್ರು ಈಗ ನಮಗೆ ಟ್ಯಾಕ್ ಟೀಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದಾರೆ ಬಟ್ ಈ ಒಂದು ಟ್ಯಾಕ್ ಟೀಮ್ ಬ್ರೇಕಪ್ ಆಗುತ್ತೆ ಅಂತ ಡಬ್ಲ್ಯೂ ಅವರು ಟೀಸ್ ಗಳನ್ನ ಇದ್ದಾರೆ ಕಳೆದ ಬಾರಿ ಎಲಿಮಿನೇಷನ್ ಚೇಂಬರ್ ಅಲ್ಲೇ ಒಂದು ಬಿಗ್ ಟೀಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಬಟ್ ಆಗ ಈ ಒಂದು ಟ್ಯಾಕ್ ಟೀಮ್ ಬ್ರೇಕ್ ಆಗಲಿಲ್ಲ ಅಂಡ್ ಈಗ ಯಾವಾಗ ಇವರಿಬ್ರು ಕೂಡ ಟ್ಯಾಕ್ ಟೀಮ್ ಇಂದ ಹೊರಗಡೆ ಬರ್ತಾರೆ ಮಾಡ್ಕೋತಾರೆ ಆಸ್ಟಿನ್ ಥಿಯರಿ ಅವರು ಸಿಂಗಲ್ ಸೂಪರ್ ಸ್ಟಾರ್ ಆಗಿ ತನ್ನ ಕರಿಯರ್ನ ಯಾವಾಗ ನೋಡ್ಕೋತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಡಬ್ಲ್ಯೂ ಅವರು ಸದ್ಯಕ್ಕೆ ಆ ಒಂದು ಪ್ಲಾನ್ಸ್ ಗಳನ್ನ ಯೋಚನೆ ಮಾಡಿಲ್ವಂತೆ ಎಸ್ ಎಲ್ಲಿವರೆಗೂ ಡಬ್ಲ್ಯೂ ಡಬ್ಲ್ಯೂ ಅವರಿಗೆ ನಮ್ಮ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಇವರಿಬ್ಬರಿಗೂ ಕೂಡ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಪ್ಲಾನ್ಸ್ ಗಳನ್ನ ರೆಡಿ ಮಾಡೋದಿಲ್ವೋ ಅಲ್ಲಿವರೆಗೂ ಇವರಿಬ್ರು ಕೂಡ ನಮಗೆ ಟ್ಯಾಕ್ ಟೀಮ್ ಅಲ್ಲೇ ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ನಿಜ ಹೇಳಬೇಕು ಅಂದ್ರೆ ಇದನ್ನಂತೂ ನಾನು ಒಪ್ಕೊತೀನಿ ನಮ್ಮ ಟ್ರಿಪಲ್ ಹ್ಯಾಚ್ ಅವರು ಆಸ್ಟನ್ ಥಿಯರಿ ಅವ್ರನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ನಮ್ಮ ವಿನ್ಸ್ ಮಿಗ್ಮೆನ್ ಅವರು ಆಸ್ಟನ್ ಥಿಯರಿ ಪಾಂಡಿಚೇರಿ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಆಗಿ ಬುಕ್ ಮಾಡ್ತಾ ಇದ್ರು ಬಟ್ ನಮ್ಮ ತ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬಂದಾಗ್ಲೇನೆ ಮಾಸ್ಟನ್ ಥಿಯರಿ ಅವರ ಬುಕ್ಕಿಂಗು ಹಾಳಾಗಿದ್ದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾ ಇದ್ರೆ ಇದಿರ್ತಕ್ಕಂಥದ್ದು ಸಿನೇಷನ್ ಲೀಡರ್ ಸಿಕ್ಸ್ಟೀನ್ ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನ್ ಅವರ ಬಗ್ಗೆ ಎಸ್ ನಿಮ್ಗೆ ಗೊತ್ತಿರಬಹುದು ನಮ್ಮ ಜಾನ್ ಸಿನ್ ಅವರು ಮುಂದಿನ ವರ್ಷ ತಮ್ಮ ರಿಟೈರ್ಮೆಂಟ್ ಟೂರ್ ನ ನಡೆಸೋದಕ್ಕೆ ಬರ್ತಾ ಇದ್ದಾರೆ ಜನವರಿ ಆರನೇ ತಾರೀಕಿನ ಮಂಡೇ ನೈಟ್ ರೋಲಿ ನಮಗೆ ಜಾನ್ ಸಿನ್ ಅವರು ಪ್ರೆಸೆಂಟ್ ಆಗಿರ್ತಾರೆ ಬಟ್ ಗಾಯಸ್ ನಮಗೆಲ್ಲರಿಗೂ ಕೂಡ ಅದೃಷ್ಟ ಆದ್ರೆ ಜನವರಿಗಿಂತ ಮುಂಚೆನೆ ನಮ್ಮ ಜಾನ್ಸಿನ್ ಅವರು ನಮಗೆ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು ಎಸ್ ಸಾಟರ್ಡೇ ನೈಟ್ ಮೈನ್ ಇವೆಂಟ್ ಅಂತ ಡಬ್ಲ್ಯೂ ಅವರು ಡಿಸೆಂಬರ್ ತಿಂಗಳಲ್ಲಿ ಮತ್ತೊಮ್ಮೆ ಒಂದು ಲೈವ್ ಇವೆಂಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಅಂಡ್ ಆ ಒಂದು ಲೈವ್ ಪ್ರೀಮಿಯಂ ಲೈವ್ ಎಂಟ್ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಈಗಾಗಲೇ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಡಬ್ಲ್ಯೂ ಡಬ್ಲ್ಯೂ ಅವರು ಆ ಒಂದು ಲೈವ್ ಇವೆಂಟ್ ಗೆ ಅಡ್ವರ್ಟೈಸ್ ಮಾಡಿದ್ದಾರೆ ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಪ್ರಾಬಬ್ಲಿ ನಮಗೆ ಜಾನ್ಸಿನ್ ಅವರು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ ಅಂಡ್ ಜಾನ್ಸಿನ್ ಅವರ ಒಂದು ಮ್ಯಾಚ್ ಕೂಡ ನಮಗೆ ಆ ಒಂದು ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಅಂಡ್ ಇದರಿಂದ ಡಬ್ಲ್ಯೂ ಡಬ್ಲ್ಯೂ ಅವರು ಸಾಟರ್ಡೇ ನೈಟ್ ಮೈನ್ ಇವೆಂಟ್ ಅನ್ನೋ ಒಂದು ಲೈವ್ ಇವೆಂಟ್ ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ಬುಕ್ ಮಾಡಬಹುದು ಅಂತ ಜಾನ್ಸಿನ್ ಅವ್ರನ್ನು ಕೂಡ ಕರೆಸಬಹುದು ಅಂತ ಅಪ್ಡೇಟ್ಗಳು ಗಳು ಬರ್ತಾ ಇದೆ ನೋಡೋಣ ಗಾಯಿಸ್ ಇನ್ನೇನು ಕಾಯಿಸ್ ಡಿಸೆಂಬರ್ ಮುಗಿದ್ ಕೂಡ್ಲೇನೆ ಜನವರಿ ಇರೋದ್ರಿಂದ ಲೈವ್ ಇವೆಂಟ್ ಗೆ ಬಂದ್ರು ಬರ್ದಿಲ್ಲ ಅಂದ್ರು ನಮಗೆ ಏನು ಕೂಡ ವ್ಯತ್ಯಾಸ ಆಗೋದಿಲ್ಲ ನಾನು ಅನ್ಕೋತೀನಿ ಡೈರೆಕ್ಟ್ ಆಗಿ ನಮಗೆ ಜನವರಿ ಆರನೇ ತಾರೀಕೆ ನೋಡೋದಿಕ್ಕೆ ಸಿಕ್ಕರೆ ಇನ್ನೂ ಕೂಡ ಒಳ್ಳೇದಾಗುತ್ತೆ ಅಂತ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರದಕ್ಕಂಥದ್ದು ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ರಸ್ಸಲ್ ಮೇನಿಯ ಫೋರ್ಟಿ ಒನ್ ಬಗ್ಗೆ ತನ್ನ ಅನಿಸಿಕೆನ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಅವರು ಹೇಳ್ತಿರೋ ಪ್ರಕಾರ ರಸ್ಸಲ್ ಮೀನಿಯಾ ಫೋರ್ಟಿ ಒನ್ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತಂತೆ ಎಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾರೆಲ್ಲ ಡಬ್ಲ್ಯೂ ನ ತುಂಬಾನೇ ಫಾಲೋ ಮಾಡ್ತಾರೋ ಅಂಡ್ ಯಾರೆಲ್ಲರಿಗೂ ಕೂಡ ಇದೇ ರೀತಿ ಡಬ್ಲ್ಯೂ ಅವರು ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೋ ಇದೇ ರೀತಿ ಆಗುತ್ತೆ ಅಂತ ಪ್ರೊಡಿಕ್ಷನ್ಸ್ ಗಳನ್ನ ಮಾಡ್ತಾ ಇರ್ತಾರೋ ಅವ್ರಿಗೂ ಕೂಡ ಈ ಬಾರಿ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ಸಿಕ್ಕಾಪಟ್ಟೆ ಶಾಕ್ ನ ನೀಡುತ್ತೆ ಯಾಕಂದ್ರೆ ಈ ಬಾರಿ ನಾವು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಗಳನ್ನ ಮಾಡ್ತೀವಿ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ ಎಸ್ ಕಳೆದ ಬಾರಿನೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಗಳು ನಮಗೆ ನೋಡೋದಿಕ್ಕೆ ನೋಡೋದಕ್ಕೆ ಸಿಕ್ತು ಬಟ್ ಈ ಬಾರಿ ರಸಲ್ ಮೀನಿಯಾ ಫಾರ್ಟಿ ಒನ್ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ನೆಕ್ಸ್ಟ್ ಲೆವೆಲ್ ನ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಗಳನ್ನ ಮಾಡುತ್ತಂತೆ ನೋಡೋಣ ಗೈಸ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ನಮಗೆ ರಸಲ್ ಮೀನಿಯಾ ಫಾರ್ಟಿ ಒನ್ ಅಲ್ಲಿ ಏನಾಗಿ ನೋಡೋದಿಕ್ಕೆ ಸಿಗುತ್ತೆ ಅಂತ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ರಸಲ್ ಮೀನಿಯಾ ಫಾರ್ಟಿ ಒನ್ ನ ಪೋಸ್ಟರ್ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ತೋರಿಸಿಲ್ಲ ಸೊ ಡಬ್ಲ್ಯೂ ಡಬ್ಲ್ಯೂ ಅವರು ಆ ಒಂದು ಎಲಿಮೆಂಟ್ ನು ಕೂಡ ಇಟ್ಟಿದೆ ರಾಕ್ ಅವ್ರನ್ನ ಈಗಲೇ ರಸಲ್ ಮೀನಿಯಾ ಫಾರ್ಟಿ ಒನ್ ಗೆ ಅಡ್ವರ್ಟೈಸ್ ಮಾಡಿಬಿಟ್ರೆ ಸ್ಟೋರಿನ ಲೀಕ್ ಆಗುತ್ತೆ ಅದಕ್ಕೋಸ್ಕರ ರಾಕ್ ಅವರು ಯಾವಾಗ ಡಬ್ಲ್ಯೂ ಗೆ ಫುಲ್ ಟೈಮ್ ರಿಟರ್ನ್ ಆಗಿ ಸ್ಟೋರಿ ಲೈನಲ್ಲಿ ಇನ್ವೆಸ್ಟ್ ಆಗ್ತಾರೋ ಆಗ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ನ ಪೋಸ್ಟರಿಗೆ ನಮ್ಮ ರಾಕ್ ಅವ್ರನ್ನು ಕೂಡ ಆ್ಯಡ್ ಮಾಡ್ತಾರೆ ಸೊ ಆ ಒಂದು ಪಾಸಿಬಲಿಟೀಸ್ನು ಕೂಡ ಡಬ್ಲ್ಯೂ ಅವರು ಇಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಗಾಯ್ಸ್ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಿರೋ ಪ್ರಕಾರ ಅನ್ಎಕ್ಸ್ಪೆಕ್ಟೆಡ್ ಥಿಂಗು ಯಾವುದಾಗಿ ನಮಗೆ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಂಡ್ ಇಷ್ಟು ಇವತ್ತಿನ ವೀಡಿಯೋ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ನಾಳೆ ಸ್ಮ್ಯಾಕ್ಡೌನ್ನಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸಿ ಯು ಗಾಯಸ್ ಇನ್ ಮೆ ನೆಕ್ಸ್ಟ್ ವಿಡಿಯೋ